हाय वेलकम बैक टू माय चैनल ಎಲ್ಲರೂ ಹೇಗಿದ್ದೀರಿ ವಕ್ರತುಂಡಾಯ ನಮ್ಮ ಪೂರ್ವಿಕರು ಮಾಡ್ತಾರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತಕೊಂಡು ನಮ್ಮ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡಿದೀವಿ ಸಂಡೆ ಅಲ್ವಾ ಫುಲ್ ಕಾಲ ಕಾಲ ಇದೆ ಅಲ್ಲಿಂದ ಟ್ರಾಫಿಕ್ ಇಲ್ಲ ಅಂತ ಇತ್ತಲ್ಲ ಅದಕ್ಕೆಲ್ಲ ಒಟ್ಟಿಗೆ ಇರೋದು ಇವಾಗ ನಾವಿವತ್ತು ಬಸವನಗುಡಿ ಹೋಗ್ತಾ ಇದೀವಿ ವಿಶೇಷ ಏನು ಅಂತ ಹೇಳಿ ಎಲ್ಲರಿಗೂ ಹೇಳಬೇಕಾಗಿಲ್ಲ ಅಲ್ವಾ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಯಾಕಂತ ಹೇಳಿದ್ರೆ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಅದಕ್ಕೆ ಹೊರಟಿದೀವಿ ಆಕ್ಚುಲಿ ಆಗಿದು ನೆನ್ನೆ ವಿಡಿಯೋ ಬಟ್ ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ ಯಾಕಂತ ಹೇಳಿದ್ರೆ ಅಲ್ಲಿಂದ ಮುಗಿಸ್ಕೊಂಡು ಬಂದು ವಾಪಸ್ ವಿಡಿಯೋ ಅಪ್ಲೋಡ್ ಮಾಡೋಕೂ ಟೈಮ್ ಇರಲಿಲ್ಲ ಬರೋದೇ ರಾತ್ರಿ ಆಗಿಬಿಟ್ಟಿತ್ತು ಸೋ ಇವತ್ತು ಅದನ್ನ ಅಪ್ಲೋಡ್ ಮಾಡ್ತಾ ಇದೀನಿ ಸಂಡೆ ಅಲ್ವಾ ಎಲ್ಲಾ ಕಡೆನೂ ರೋಡ್ ಖಾಲಿನೇ ಇರುತ್ತೆ ಅಂತ ಅನ್ಕೊಂಡ್ವಿ ಬಟ್ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಹಿಂಸೆ ಆಗೋಯ್ತು ಅಷ್ಟು ಟ್ರಾಫಿಕ್ ಇತ್ತು ಇವತ್ತಂತೂ ಇನ್ನೇನು ಆಲ್ಮೋಸ್ಟ್ ಬಸವನಗುಡಿ ಬಂದ್ವಿ ಅದೇ ರೂಟಲ್ಲಿ ಹೋಗ್ತಾ ಇದೀವಿ ಇಲ್ಲಿಂದ ಫುಲ್ ಜಾತ್ರೆನೆ ನೋಡ್ತಿರಬಹುದು ಎಲ್ಲ ರೋಡ್ ಬರಿ ಇದೇ ತರ ಇದೆ ಕಡಲೆಕಾಯಿ ಪರಿಷೆ ಅಂತ ಬರಿ ಕಡಲೆಕಾಯಿ ಮಾತ್ರ ಇಲ್ಲ ಇದು ಆಕ್ಚುಲಾಗಿ ಈಗ ರಾಮಕೃಷ್ಣ ಆಶ್ರಮದ ರೋಡ್ ಅಲ್ಲಿ ಇದೀವಿ ನಾವು ಅದೇ ಸರ್ಕಲ್ ಅಲ್ಲಿ ಇದೀವಿ ಕಂಪ್ಲೀಟ್ ಎರಡು ಕಡೆ ರೋಡ್ ಎರಡು ಕಡೆ ಸೈಡ್ ಕೂಡ ಇದೇ ತರ ಏನೇನೋ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಹೆಂಗಿದ್ರು ಕಡಲೆಕಾಯಿ ಪರಿಷೆಗೆ ಸಾವಿರಾರು ಜನ ಬರ್ತಾರೆ ಪರ್ಚೇಸ್ ಅಂತೂ ಮಾಡ್ತಾರೆ ಅಂತ ಹೇಳಿ ಇದೇ ಸಿಕ್ಕಿ ಟೈಮ್ ಅಂತ ಹೇಳಿ ಎಲ್ಲರೂ ಬಂದು ಅಂಗಡಿ ಇಟ್ಕೊಂಡಿದ್ದಾರೆ ಫೈನಲಿ ಟ್ರಾಫಿಕ್ ಮಧ್ಯೆನೋ ಕಡಲೆಕಾಯಿ ಪರಿಷೆ ತಲುಪಿದ್ವಿ ಇವತ್ತು ಸಿಎಂ ಅಂದು ಇನಾಗ್ರೇಟ್ ಮಾಡ್ತಾ ಇರೋದ್ರಿಂದ ಫುಲ್ ಸೆಕ್ಯೂರಿಟಿ ಜಾಸ್ತಿನೇ ಇದೆ ವೆಹಿಕಲ್ಸ್ ಒಳಗಡೆ ಓಡಾಡೋದಕ್ಕೂ ಬಿಡ್ತಾ ಇಲ್ಲ ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ ಹಿಂದೆನೇ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಡೈವರ್ಷನ್ ತಗೊಳ್ಳೋಕೆ ಹೇಳ್ತಿದ್ದಾರೆ ಸುತ್ತಮುತ್ತ ಯಾವ ರೋಡಲ್ಲಿ ನೋಡಿದ್ರು ಬರೀ ಅಂಗಡಿಗಳದ್ದೇ ದರ್ಬಾರ್ ಇಂಥ ಥಿಂಗ್ಸ್ ಸಿಗಲ್ಲ ಅನ್ನಂಗಿಲ್ಲ ಮನೆಗೆ ಬೇಕಿರೋ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಮಕ್ಕಳಿಗೆ ಆಟ ಸಾಮಾನು ಆಗಿರ್ಬೋದು ಅಥವಾ ನಮಗೆ ತಿನ್ನೋಕೇನಾದರೂ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಸಿಗ್ತಿದೆ ರೋಡ್ ಮಧ್ಯೆನೇ ಅಂಗಡಿ ಇಟ್ಕೊಂಡವ್ರನ್ನೆಲ್ಲ ಸ್ವಲ್ಪ ಪೊಲೀಸ್ ಆ ಕಡೆ ಕಡೆ ಹೋಗಕ್ಕೆ ಹೇಳ್ತಿದ್ರು ಅಂದರೆ ಸೈಡಲ್ಲಿ ಇಟ್ಕೊಳಕ್ಕೆ ಹೇಳ್ತಿದ್ರು ಜನಕ್ಕೆ ಹೋಗೋಕ್ಕೆ ಬರೋಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾವಿಲ್ಲಿ ಹೋಗುವಾಗಲೇ ಸಂಜೆ ಆಲ್ಮೋಸ್ಟ್ ಒಂದು 5 ಗಂಟೆ ಆಗೋಗಿತ್ತು ಎಲ್ಲಿ ನೋಡಿದ್ರು ಬರೀ ಜನ ಇನ್ನೂ ಅಧಿಕೃತವಾಗಿ ಚಾಲನೆ ಸಿಕ್ಕಿರಲಿಲ್ಲ ಕಡಲೆಕಾಯಿ ಪರಿಷೆಗೆ ಬಟ್ ಜನ ಮಾತ್ರ ಸಿಕ್ಕಾಪಟ್ಟೆ ಬರ್ತಾಯಿದ್ರು ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ರಶ್ಶು ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೂ ರಶ್ಶು ಎಲ್ಲ ಕಡೆ ನುಗ್ತಾ ಇದ್ದಾರೆ ಜನ ಇನ್ನು ಈ ಕಡಲೆಕಾಯಿ ಪರಿಷೆಗೆ ಸುಮಾರು 500 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಆಗಲಿಂದಲೂ ಪೂಜೆಗಳು ನಡ್ಕೊಂಡು ಬಂದಿದೆ ಅಂಥೇಳಿ ಜೊತೆಗೆ ಇಲ್ಲಿದ್ದಂಥ ಒಂದು ಬಸವಣ್ಣ ರೈತರು ಬೆಳೆದಿದ್ದ ಕಡಲೆಕಾಯಿ ಎಲ್ಲ ಹಾಳು ಮಾಡ್ತಾ ಇದ್ದ ತಿಂದು ಹಾಕಿಬಿಡ್ತಿದ್ದ ಹಾಗಾಗಿ ಆ ಬಸವಣ್ಣನಿಗೆ ಬೇಡಿಕೊಂಡು ಪ್ರತಿ ವರ್ಷ ಮೊದಲು ಬೆಳೆನ ನಿಮಗೆ ಎಡೆ ಇಡ್ತೀವಿ ರೈತರ ಬೆಳೆಗಳನ್ನು ಹಾಳು ಮಾಡಬೇಡ ಅಂಥೇಳಿ ಬೇಡ್ಕೊಂಡಿದ್ದಂತೆ ಆವಾಗಿಂದ ಬಸವಣ್ಣ ಏನೂ ಹಾಳು ಮಾಡಲಿಲ್ಲ ಅಂತೆ ಹೀಗಾಗಿ ಪ್ರತಿ ವರ್ಷವೂ ಕಡಲೆಕಾಯಿ ಬೆಳೆನ ಫಸ್ಟ್ ಬೆಳೆದ ತಕ್ಷಣ ಬಸವಣ್ಣನಿಗೆ ಎಡೆ ಕೊಡ್ತಾರೆ ಅಥವಾ ಅವನಿಗೆ ಪೂಜೆ ಸಲ್ಲಿಸ್ತಾರೆ ಅನ್ನುವಂಥ ಪ್ರತೀತಿ ಆವಾಗಿಂದನೂ ಅದೇ ರೀತಿ ಈಗಲೂ ನಡ್ಕೊಂಡು ಬಂದಿದೆ ಬಟ್ ಈಗ ಅದು ಕಂಪ್ಲೀಟ್ ಜಾತ್ರೆ ತರ ಕನ್ವರ್ಟ್ ಆಗಿಬಿಟ್ಟಿದೆ ಅಂಡ್ ಇಲ್ಲಿ ಸುಮಾರು ಕಡಲೆಕಾಯಿ ಮಳಿಗೆಗಳನ್ನ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ರೇಟ್ ಇದೆ ವೆರೈಟಿ ವೆರೈಟಿ ಹಸಿ ಕಡಲೆಕಾಯಿಗೆ ಬೇರೆ ಥರ ರೇಟು ಅಥವಾ ಕೆಲವರು ಅದನ್ನು ಹುರಿದಿಟ್ಕೊಂಡಿದ್ದಾರೆ ಇನ್ನೂ ಕೆಲವರು ಬೇಯಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಜನ ಹೊರಗಡೆ ಸಿಗುತ್ತೆ ಬಟ್ ಇಲ್ಲಿ ಬಂದು ತಗೊಂಡ್ರೇ ಏನೋ ಒಂದು ಖುಷಿ
जो कडलेकायन प्रसाद रीतियालू देवस्थान को अली परीक्षे अधिकृत चालने मेले इन्नू एर दिन परीक्षे आक्चुअल ने अरे भानवर स्टार्ट आगे इवत ना अधिकृत परीक्षे नड़द्रे इडी वारपूर्ति कडलेकाय परीक्षे फीलिंग अटमोस्फियर ऐन अद हे जन पूर्ति वारू अदान सेलेब्रेट मे हर इलू तुम जन सेरकारी फुल जन जात्रे आगे ಹಾಗಾಗಿ ನೀವು ಅಲ್ಲಿ ಹೋಗುವಂತವರು ಸ್ವಲ್ಪ ಸೇಫ್ಟಿ ಮೆಷರ್ಸ್ನ ಫಾಲೋ ಮಾಡಿ ಯಾಕಂತ ಹೇಳಿದ್ರೆ ಪರ್ಸ್ಗಳಾಗಿರ್ಬೋದು ಅಥವಾ ಜುವೆಲ್ಸ್ ಆಗಿರ್ಬೋದು ವೇರ್ ಮಾಡೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಯಾರು ಯಾವ ಟೈಮಲ್ಲಿ ಪಿಕ್ ಪಾಕೆಟಿಂಗ್ ಮಾಡ್ತಾರೆ ಯಾವ್ದು ಕಳೆದು ಹೋಗುತ್ತೆ ಯಾವ್ದು ಗೊತ್ತಾಗಲ್ಲ ಸೋ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಜಾತ್ರೆಗೆ ಬಂದಿರೋ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಅವರ ಅಪ್ಪಂದಿರೋ ಹೆಗ್ಲು ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ದಾರೆ ಮಧ್ಯದಲ್ಲಿ ಬೇರೆ ಒಂದು ರೆಡ್ ಕಾರ್ಪೆಟ್ ಹಾಕಿಬಿಡಿದ್ದಾರೆ ಹಾಗಾಗಿ ಜನ ಓಡಾಡಕ್ಕೆ ಇನ್ನು ಜಾಗ ಸ್ವಲ್ಪ ಕಂಜೆಸ್ಟ್ ಸಿಎಂ ಬಂದು ಅಧಿಕೃತವಾಗಿ ಚಾಲನೆ ಕೊಡಬೇಕು ಇವತ್ತು ಇನಾಗ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿಎಂ ಗೋಸ್ಕರ ರೆಡ್ ಕಾರ್ಪೆಟ್ ಅನ್ನು ಹಾಕಿದ್ದಾರೆ ಸಿಎಂ ಗೋಸ್ಕರ ರೆಡ್ ಕಾರ್ಪೆಟ್ ಒಳಗಡೆ ಕಾರೆ ಬರುತ್ತಾ ಇಲ್ಲಿ ಫಸ್ಟ್ ಸಿಗೋದು ದೊಡ್ಡ ಗಣಪತಿ ದೇವಸ್ಥಾನ ಈ ಕಡಲೆಕಾಯಿ ಪರಿಷೆ ಟೈಮ್ ಅಲ್ಲಿ ಇಲ್ಲೂ ವಿಶೇಷವಾಗಿ ಪೂಜೆ ಮಾಡ್ತಾರೆ ಒಳಗಡೆನೆ ಹೋಗಕ ಆಗಲಿಲ್ಲ ಬಟ್ ವಿಜುವಲ್ಸ್ ಸಿಕ್ತು ಇಲ್ಲೂ ಜನ ಫುಲ್ ರಶ್ ಅಲ್ಲಿ ಇದ್ರಲ್ಲ ಹಾಗಾಗಿ ಒಳಗಡೆ ಹೋಗೋ ಪ್ರಯತ್ನನೇ ಮಾಡಲಿಲ್ಲ ಆಲ್ರೆಡಿ ದೊಡ್ಡ ಗಣಪತಿಗೆ ಬೆಳಗ್ಗೆನೆ ಕಡಲೆಕಾಯಿ ಅಭಿಷೇಕ ಆಗಿದೆ ಕಡಲೆಕಾಯಿ ಅಭಿಷೇಕ ಗಣೇಶನಿಗೂ ಕೂಡ ಐದೇ ಟೈಮ್ ಅಲ್ಲಿ ಸ್ಪೆಷಲ್ ಪೂಜೆ ಜೊತೆಗೆ ಬೆಣ್ಣೆ ಅಲಂಕಾರ ಕೂಡ ಮಾಡಿದ್ದಾರೆ ನೆಕ್ಸ್ಟ್ ದೊಡ್ಡ ಬಸವಣ್ಣನ ದೇವಸ್ಥಾನ ಇಲ್ಲೂ ಅಷ್ಟೇ ಫುಲ್ ಒಳಗಡೆ ಜನನೋ ಜನ ಎಂಟ್ರೆನ್ಸಲ್ಲೇ ಆಟ ಆಡಕ್ಕೆ ಅಂತೇಳಿ ಏನೇನೋ ಇಟ್ಟಿದ್ದಾರೆ ದೊಡ್ಡವರಿಗೆ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಟೋಟಲಿ ಎಂಜಾಯ್ ಮಾಡಕಂತೂ ಒಳ್ಳೆ ಪ್ಲೇಸ್ ಕಂಪ್ಲೀಟ್ ಜಾತ್ರೆ ಅಟ್ಮಾಸ್ಫಿಯರ್ನ ಯಾರೆಲ್ಲ ಮಿಸ್ ಮಾಡ್ಕೊಂತಾ ಇದ್ದಾರೋ ಎಲ್ಲರೂ ಬಸವನ ಗುಡಿಗೆ ಹೋದರೆ ಈ ಟೈಮಲ್ಲಿ ಪಕ್ಕ ಇನ್ನೊಂದು ಎರಡು ಮೂರು ದಿನ ಅಂತೂ ಪಕ್ಕ ನಿಮ್ಗೆ ಆ ಜಾತ್ರೆ ಫೀಲ್ ಅಂತೂ ಆಗೇ ಆಗುತ್ತೆ ಅದರ ಜೊತೆಗೆ ಏನಂದ್ರೆ ಇಲ್ಲಿ ಒಂದು ಥೀಮ್ ಪಾರ್ಕ್ ಕೂಡ ರೆಡಿ ಮಾಡಿದ್ದಾರೆ ಈ ಸರಿ ಕಡಲೆಕಾಯಿ ಪರಿಷೆ ಯಾವ ರೀತಿ ನಡೀತಾ ಇತ್ತು ಬಹಳ ಹಿಂದೆ ಅಲ್ಲಿ ಹಸುಗಳು ಇರ್ತಿತ್ತು ಕಡಲೆಕಾಯಿ ಮಾರೋರು ಇರ್ತಿದ್ರು ಅದೆಲ್ಲ ಕಂಪ್ಲೀಟ್ ಪಿಕ್ಚರ್ಸ್ ಇಲ್ಲಿದೆ ಜೊತೆಗೆ ಇಲ್ಲಿ ಪಕ್ಕದಲ್ಲಿರೋ ಬ್ಯೂಗಲ್ ರಾಕ್ ಪಾರ್ಕ್ ಏನಿದೆ ಇದನ್ನು ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕೆ ಒಳ್ಳೆ ಪ್ಲೇಸ್ ಮಾತ್ರ ಮಕ್ಕಳಿಗೆಲ್ಲ ಚೆನ್ನಾಗಿದೆಲ್ಲ ಆರಾಮಾಗಿ ಬಂದು ಕರ್ಕೊಂಡು ಬರ್ಬೋದು ಮತ್ತೆ ಈ ಪಾರ್ಕ್ ಒಳಗಡೆನೆ ಯಾರೆಲ್ಲ ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ಯೋ ಎಲ್ಲಾನು ಕೂಡ ಫೋಟೋ ಮೂಲಕ ಹಾಕಿದ್ದಾರೆ ದೊಡ್ಡದಾಗಿ ಅದೇ ಒಂದು ಮಾನ್ಯುಮೆಂಟ್ ಮಾಡಿದ್ದಾರೆ ಮಕ್ಕಳು ಬರೋರ್ಗಾಗಿರ್ಬೋದು ಯೂಸ್ ಆಗುತ್ತೆ ಅಂತ ಹೇಳಿ ಪಕ್ಕ ಒಂದು ಚಿಕ್ಕದಾಗಿ ಸ್ಟೇಜ್ ತರ ಮಾಡಿಬಿಟ್ಟು ಕೂರೋಕೂ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ ಎಲ್ಲ ಮಾಡೋದಕ್ಕೆ ಅಂತ ಇವಾಗ ನಾವು ಯಾವ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದ್ವೋ ಅಲ್ಲಿಗೆ ಹೋಗ್ತಾ ಇದ್ದೀವಿ ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಇಲ್ಲೂ ಜನನೋ ಜನ ಎಷ್ಟು ಜನ ರಶ್ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತಲ್ಲ ಫುಲ್ ರಶ್ ಇತ್ತು ಆದರೂ ಅದ್ರ ಮಧ್ಯೆ ಹೆಂಗೋ ಹೋಗಿ ದೊಡ್ಡ ಬಸವಣ್ಣನ ದರ್ಶನ ಪಡೆದ್ವಿ ಇಲ್ಲೇನು ಕಡಲೆಕಾಯಿ ಅಲಂಕಾರ ಏನು ಮಾಡಿಲ್ಲ ಕಡಲೆಕಾಯಿ ಹಾರ ಹಾಕಿದ್ದಾರೆ
ಬಸವಣ್ಣನ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಆಚೆ ಬಂದ್ವಿ. ಅಲ್ಲಿ ಇದಕ್ಕೆ ಹಾಕಿರೋದು ಬಸವಣ್ಣಂಗ ಹಾಕಿರೋದು ಬೇರೆ ಏನಿದೆ? ಬಾಳೆಹಣ್ಣು ಇದೆ. ಹ ಹೂವ ಬಾಳೆಹಣ್ಣು. ಓಕೆ ಇದರಲ್ಲಿ ಲಾಡುವಾ ಲಾಡು ಕಟ್ಟಿದೆ. ಹ ಏನೇನೋ ಸರ್ ಇದೆ ಏನೋ ಗೊತ್ತಿಲ್ಲ. ಮತ್ತಿದು ಒಂದ ಕಡೆ ಬಸವಣ್ಣನ ಇಟ್ಟಿದ್ದಾರೆ ನೋಡಬಹುದು ಬಸವಣ್ಣನ ಮೂರ್ತಿ. ಮತ್ತೊಂದು ಕಡೆ ಒಂದು ಖಾಲಿ ಬುಟ್ಟಿ ಇಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಹಾಕಿದ್ದಾರೆ ಅಷ್ಟೇ. ತುಲಾಭಾರ ಮಾಡ್ತಾರಂತೆ ಕಡಲೆಕಾಯಿದೆ. ಸಿಎಂ ಬಂದಾದ್ಮೇಲೆ ಅದು ತುಲಾಭಾರನ ಆಲ್ರೆಡಿ ಸಿಎಂ ಗೋಸ್ಕರ ವೇಟಿಂಗ್. ಸಿಎಂ ಬರ್ತಾರೆ ಅಂತ ಹೇಳಿ ಡಾಗ್ ಸ್ಕ್ವಾಡ್ ಎಲ್ಲ ಬಂದಿತ್ತು. ಪಾಪ ಸುತ್ತಾಡಿ ಸುತ್ತಾಡಿ ಎಲ್ಲ ಸರ್ಚ್ ಮಾಡಿ ಇವಾಗ ಮಲ್ಕೊಂಡಿದೆ ಪಾಪ ನಾಯಿ. ಪ್ರಕ್ರಿಯೆ ಏನಿದೆ ಒಂದು ಆಚರಣೆ ಏನಿದೆ ಅಷ್ಟು ವರ್ಷಗಳಿಂದ ತಲೆ ತಲಾಂತರದಿಂದ ನಮ್ಮ ಪೂರ್ವಿಕರು ಮಾಡ್ತಾ ಬರ್ತಿದ್ದಾರೆ. ಹೇ ಬಸವ ನಿನಗಿದು ಅರ್ಪಣೆ. ನಾವು ಬೆಳೆದಂತಹ ಮೊದಲ ಫಸಲು ಕಡಲೆಕಾಯಿ ದಯವಿಟ್ಟು ನಮ್ಮನ್ನ ಕಾಪಾಡು ಸಂರಕ್ಷಿಸು ಅಂತ ಹೇಳೋ ದ್ಯೋತಕದಂತೆ ಈ ತುಲಾಭಾರವನ್ನ ಮಾಡಿದ್ದೇವೆ. ಪ್ರಸಾದದಂತೆ ನಮ್ಮೆಲ್ಲರಿಗೂ ಕೂಡ ಇದನ್ನ ನೀಡಲಾಗತ್ತೆ ನಂತರದಲ್ಲಿ. ಎಲ್ಲ ಮುಗಿದು ಅದ್ರ ಪ್ರಸಾದನೂ ಸಿಕ್ತು ಅಂದರೆ ಅಲ್ಲಿ ತುಲಾಭಾರ ಮಾಡಿದ್ದ ಕಡಲೆಕಾಯಿನೂ ಕೂಡ ಹಂಚ್ತಾರೆ. ಅದಾದಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಆಚೆ ಬಂದ್ವಿ. ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ, ಇನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಇಲ್ಲ. ಅದರಲ್ಲೂ ಯಪ್ಪ ದೊಡ್ಡವರು ಚಿಕ್ಕವರು ಅಂತ ಇಲ್ಲದೆ ಎಲ್ಲರೂ ಆ ಪಿ ಪಿ ತೊಗೊಂಡು ಊದ್ತಾನೆ ಇದ್ರು. ಒಂದು ಸೆಕೆಂಡ್ ಕೂಡ ಅದರ ನಾಯ್ಸ್ ಕಮ್ಮಿ ಆಗಿಲ್ಲ, ಅಷ್ಟರ ಮಟ್ಟಿಗೆ ಊದಿದ್ದಾರೆ ತಲೆನೋವು ಬರೋದಂತ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಎಂಜಾಯ್ಮೆಂಟ್, ಯಾರು ಸ್ಟಾಪ್ ಮಾಡೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ. ಈ ಟೈಮಲ್ಲಿ ಮುಗಿಸಿ ಏನಾದ್ರು ತಿನ್ಬೇಕಲ್ಲ. ನಮ್ಮ ಫೇವ್ರೆಟ್ ಆನ್ ದ ವೇ ಸಿಕ್ತು. ಕಾಟನ್ ಕ್ಯಾಂಡಿ ಹೊರಗಡೆ ಮಾರ್ತಿರ್ತಾರೆ ನೋಡಿದೀವಲ್ವ, ಬಟ್ ಇಲ್ಲಿ ಅವರೇ ಮಾಡಿಕೊಡ್ತಾ ಇದ್ರು ಫ್ರೆಶ್ ಆಗಿ. ಅಷ್ಟು ತನಕ ಕಾದು ಹಸುವಾಗಿದ್ದಕ್ಕೆ ಕಾಟನ್ ಕ್ಯಾಂಡಿ ಕೊಡಿಸಿದ್ರು ನಮ್ಮವರು. ಇದ್ರ ಮಧ್ಯೆ ಆ ಸೌಂಡ್ ಬೇರೆ, ಫುಲ್ ತಲೆನೋವು ಬರೋಷ್ಟು. ಇವತ್ತು ಅಂದರೆ ಸೋಮವಾರ ಕೆಂಪಾಂಬುದಿ ಕೆರೆಯಲ್ಲಿ ತೆಪ್ಪೋತ್ಸವ ಕೂಡ ಇದೆಯಂತೆ. ಯಾರೆಲ್ಲ ಇಷ್ಟ ಇದೆಯೋ ವಿಸಿಟ್ ಮಾಡ್ಬೋದು. ಕಡಲೆಕಾಯಿ ಪರಿಷೆಗೆ ಬಂದಾದಮೇಲೆ ಕಡಲೆಕಾಯಿ ತೊಗೊಳ್ದೇ ಇರೋಕ್ಕಾಗತ್ತಾ ಅಂತ ಇಂತು. ಸ್ವಲ್ಪ ಹುರಿದಿರೋದು, ಸ್ವಲ್ಪ ಹಸಿ ಕಡಲೆಕಾಯಿ ತೊಗೊಂಡ್ವಿ. ಆ್ಯಂಡ್ ಫೈನಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸಜೆಷನ್ಸ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.